ಹಾಯ್, ವೆಲ್ಕಮ್ ಟು ಹುಲುಮನೆ ಕಿಚನ್. ನಾನು ನಿಮ್ಮ ಶೋಭಾ ಹುಲುಮನೆ. ಇವತ್ತು ನನ್ನ ಜೊತೆ ಶ್ರೀರಂಜನಿ ಇದ್ದಾಳೆ. ಅವಳು ಇವತ್ತು ಸೊಪ್ಸಿಗೆ ಸೊಪ್ಪಿನ ವಡೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾಳೆ. ಬನ್ನಿ, ಅವಳನ್ನೇ ಕೇಳೋಣ ಏನೇನು ಇಂಗ್ರೀಡಿಯೆಂಟ್ಸು, ಹೆಂಗೆ ಮಾಡೋದು ಅಂತ. ಹಾ ರಂಜು, ಹೇಳು ಏನ್ ಮಾಡ್ತೀರಿಯಾ, ಹೆಂಗೆ ಮಾಡೋದು ಅಂತ. ಇವತ್ತು ನಾವು ಮಾಡ್ತಾ ಇರೋ ಅಡುಗೆ ಸಬ್ಸಿಗೆ ಸೊಪ್ಪಿನ ವಡೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, 1 ಕಪ್ ಕಡಲೆಬೇಳೆನ 2 ಗಂಟೆ ನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಒಂದು 10-15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಕಡಿಮೆ ಇದೆ, ಅದಕ್ಕೆ ನಾನು ಜಾಸ್ತಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ತೊಗೊಬೋದು. 2 ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಅದು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. 2 ಟೀ ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ. ಇವಾಗ ಮಾಡುವ ವಿಧಾನ ನೋಡೋಣ. ಇವಾಗ ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಮತ್ತೆ ಕರ್ಬೇವಿನ ಸೊಪ್ಪು, ಶುಂಠಿ, ಮತ್ತೆ ಸ್ವಲ್ಪ ಉಪ್ಪು. ಇವಾಗ ಇದನ್ನ ರುಬ್ಕೊಂಡ್ಬರೋಣ. ನೆನೆಸಿಟ್ಟಿರೋ ಮಿಶ್ರಣನ ನಾನು ರುಬ್ಕೊಂಡ್ಬಂದಿದ್ದೀನಿ. ನೀರು ಹಾಕಿದಲ್ಲೇ ತೀರಾ ನೈಸ್ ಮಾಡ್ದಲ್ಲೇ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ, ಮತ್ತೆ ಸಬ್ಸಿಗೆ ಸೊಪ್ಪು ಹಾಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು, ಮತ್ತೆ ಸ್ವಲ್ಪ ಹಿಂಗೆ ಹಾಕೊತಾ ಇದ್ದೀನಿ, ಮತ್ತೆ ಜೀರಿಗೆನೂ ಹಾಕೋತಾ ಇದ್ದೀನಿ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿದ ಮಿಶ್ರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆಯಲ್ಲಿ ಕರಿಯೋಣ. ಒಂದು ಸ್ಟವಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಆಲ್ರೆಡಿ ಬಿಸಿ ಆಗಿದೆ. ಇವಾಗ ನಾವು ಮಿಕ್ಸ್ ಮಾಡಿಟ್ಟಿರೋ ಮಿಶ್ರಣನ ವಡೆ ಸ್ಟೇಜಲ್ಲಿ ತಟ್ಟಿ ಹಾಕೋಣ. ಇವಾಗ ವಡೆ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಬೆಂದಿದೆ. ಇದನ್ನ ನಾನು ಪ್ಲೇಟಿಗೆ ಹಾಕೋತೀನಿ. ಕ್ರಿಸ್ಪಿಯಾದ ಬಿಸಿ ಬಿಸಿ ಸಬ್ಸಿಗೆ ಸೊಪ್ಪಿನ ವಡೆ ಸವಿಯಲು ಸಿದ್ಧ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಂಜು.